ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ಲಿಗೆ ನನ್ನ ಈ ಪಯಣ? ಏಕಾಂಗಿ ಸಂಚಾರಿ. ಇವತ್ತು ಬಹಳ ಬಹಳ ನೆಮ್ಮದಿಯಾಗಿರುವಂಥ ಸ್ಥಳಕ್ಕೆ ನನ್ನ ಭೀಮನ ಏಕಾಂಗಿ ಪಯಣ ಶುರುವಾಗಿದೆ. ಗಾಡಿ ತಗೊಂಡಾಗಿಂದ ಇನ್ನು ಭಗವಂತನಿಗೆ ಅಟ್ಟಣೆಯನ್ನು ಸಾಕೋಕ್ಕೆ ಸಮಯ ಆಗಲಿಲ್ಲ. ಆ ಸಮಯ ಕೂಡ ಬಂದಾಗ್ಲೇ ಆ ಭಗವಂತ ಕೂಡ ನಮ್ಮನ್ನು ಕರ್ಸ್ಕೊಳ್ಳೋ ಅಂಥದ್ದು. ಹಾಗಾಗಿ ಇವತ್ತು ನನ್ನ ನೆಮ್ಮದಿಯ ಸ್ಥಳ, ನನ್ನ ತುಂಬ ತುಂಬ ಫೇವ್ರೇಟ್ ಆಗಿರುವಂಥ ಸ್ಥಳಕ್ಕೆ ನನ್ನ ಭೀಮನ ಪಯಣ ಶುರುವಾಗಿದೆ. ಆಲ್ರೆಡಿ ನಾನು ನೆಲಮಂಗಲ ಟೋಲ್ನ ಮುಗಿಸಿ ಮುಂದೆ ಬಂದೆ. ನಾನು ಹೊರಟಾಗ 5:45 ಸಮಯ. ಕತ್ಲಲ್ಲಿ ವ್ಲಾಗ್ ಮಾಡಿದೆ, ನಿಮಗೂ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿ ಬೆಳಕಲ್ಲಿ ಶುರು ಹಚ್ಕೊಂಡಿದ್ದೀನಿ. ಎಂತ ಫಾಗ್ ಇದೆ ರೀ ಇಲ್ಲಿ, ಅಪ್ಪಪ್ಪ. ಒಳ್ಳೆ ಸೂರ್ಯೋದಯ ಸಿಕ್ಕಿದೆ, ಸನ್ರೈಸ್ ಆಗ್ತಾ ಇದೆ. ಅದಕ್ಕೆ ಭೀಮನ್ನ ನಾನು ನಿಲ್ಸಿದ್ದೀನಿ ನೋಡಿ. ಭೀಮ ಹೆಂಗ್ ಕಾಣಿಸ್ತಾನೆ, ಫುಲ್ ಜಿಂಗ್ ಜಿಂಗ್ ಅಂತ. ಏನಿದು ಪ್ಯಾನಿಯರ್ಸ್ ಎಲ್ಲ ಹಾಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೋಗ್ತಾ ಇರೋದು 2 ದಿನ ಟ್ರಿಪ್ಪೇ, ಆಮೇಲೆ 3 ದಿನ ಟ್ರಿಪ್ಪೇ, ಬಟ್ ಪ್ಯಾನಿಯರ್ಸ್ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಅಭ್ಯಾಸ ಆಗಬೇಕ್ರಿ. ಯಾಕಂದರೆ ಫಸ್ಟ್ ಟೈಮು ನಾನು ಪ್ಯಾನಿಯರ್ಸ್ನ ಹಾಕ್ಕೊಂಡು ಹೋಗ್ತಾ ಇರೋದು. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ನನಗೆ, ವೆಯ್ಟ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ, ಹೇಗಾಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರನೇ ನಾನು ಪ್ಯಾನಿಯರ್ಸ್ನ ಹಾಕಿದ್ದೀನಿ. ಡಿಸ್ಟೆನ್ಸ್ ಆಗಿರ್ಬೋದು, ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಯಾವ ಥರ ನಾನು ಸ್ಪೀಡ್ನ ಗ್ರ್ಯಾಬ್ ಮಾಡ್ತೀನಿ, ಹೆಂಗಾಗುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ಗೋಸ್ಕರ. ಇಷ್ಟೆಲ್ಲ ಲಗೇಜ್ ಏನೂ ಇರೋದಿಲ್ಲ. ಸೊ ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾನು ಪ್ಯಾನಿಯರ್ಸ್ನ ಫಿಟ್ ಮಾಡಿದ್ದೀನಿ ಒಂದು ರೈಡಲ್ಲಿ. ಒಳ್ಳೆ ಹೈವೇಯಲ್ಲಿ ಭೀಮನ್ ನಿಲ್ಲಿಸಿದ್ದೀನಿ. ಇದು ಗಾಡಿಯ ಸೆಟಪ್ಪು, ಹಾಗೇ ಫ್ಲ್ಯಾಗ್ ನೋಡ್ತಾ ಇದ್ದೀರಾ? ಫ್ಲ್ಯಾಗ್ ಗೊತ್ತಲ್ಲ, ಸ್ಪಿಟ್ಟಿದು ಫ್ಲ್ಯಾಗು, ಹೀರೋ ಕಟ್ಟಿದ್ದೆ. ಭೀಮನ್ಗೂ ಕೂಡ ಅದೊಂದು ಆಶೀರ್ವಾದ, ಅದೊಂದು ವೈಬ್ಸ್ ಬೇಕು, ಅದಕ್ಕೆ ಭೀಮನ್ಗೂ ಕೂಡ ಕಟ್ಟಿದ್ದೀನಿ. ಭೀಮನ್ ಜೊತೆನೂ ಆದಷ್ಟು ಬೇಗ ಅಲ್ಲಿಗೆ ಮತ್ತೊಮ್ಮೆ ಪಯಣನೂ ನಾನು ಬೆಳೆಸ್ತೀನಿ. ಅದಕ್ಕಿಂತ ಮುಂಚೆ ಭೀಮನ್ಗೂ ಕೂಡ ಈ ಫ್ಲ್ಯಾಗ್ನ ಕಟ್ಟಿರುವಂಥದ್ದು. ಓಕೆ, ಸನ್ರೈಸ್, ಸೂರ್ಯೋದಯ ಆಗ್ತಾ ಇದೆ, ಅದಕ್ಕೆ ನಿಲ್ಲಿಸ್ದೆ. ತುಂಬಾ ಚೆನ್ನಾಗಿದೆ, ಎಲ್ಲ ಒಂಥರ ರಿಫ್ರೆಶ್ಮೆಂಟ್ ಇದೆ, ಎಲ್ಲ ನೋಡಬೇಕು ಟ್ರಾವೆಲಿಂಗ್ ಟೈಮಲ್ಲಿ. ಅದಕ್ಕೇ ಅರ್ಲಿ ಮಾರ್ನಿಂಗು ಬಿಡುವಂಥದ್ದು ಜರ್ನಿ ಮಾಡೋದಕ್ಕೆ. ಸೂಪರ್ ಆಗಿದೆ ಅಲ್ವಾ? ಈಗ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ತಿಂಡಿ ತಿನ್ನೋಣ, ಟೈಮ್ ಆಯಿತು. ಸ್ವಲ್ಪ ರೆಸ್ಟ್ ಕೊಡೋಣ ಗಾಡಿಗೂ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡುವ. ತಿಂಡಿ ನಾನು ಮನೆಯಿಂದನೇ ಎತ್ಕೊಂಬಂದಿದ್ದೆ. ಮನೆಯಲ್ಲಿ ನಮ್ಮಅಮ್ಮ ಪಾಪ 4 ಗಂಟೆಗೆ ಎದ್ದು ತಿಂಡಿ ಮಾಡಿದ್ರು, ಎತ್ಕೊಂಬಂದಿದ್ದೀನಿ. ಇವಾಗ ಅದನ್ನು ತಿನ್ನೋಣ. ಅದಕ್ಕೆ ನಾನು ಟ್ರಾವೆಲಿಂಗ್ ಟೈಮಲ್ಲಿ ಸ್ವಲ್ಪ ಈ ಥರ ಕ್ಯಾರಿ ಮಾಡಿಬಿಡೋದು ಬೆಸ್ಟು ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ. ಹಾಂ, ಎಲ್ಲಿದೆಯಪ್ಪ ಡಬ್ಬ? ಹಿಂಗೆ ಕತೆ. ನೆಮ್ಮದಿಯಾಗಿ ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡುವ. ಬ್ರೇಕ್ಫಾಸ್ಟ್ ಮಾಡಾಯಿತು, ಅದಕ್ಕೆ ಟ್ರಾವೆಲಿಂಗ್ ಟೈಮಲ್ಲಿ ನಿಮ್ಮದೇ ಬ್ರೇಕ್ಫಾಸ್ಟು, ನಿಮ್ಮದೇ ಬಾಟ್ಲು. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಟಪ್ಪರ್ ವೇರಲ್ಲಿ ತೊಗೊಂಡು ಬನ್ನಿ, ವಾಪಸ್ ಅದನ್ನು ನೀವು ತೊಗೊಂಡು ಹೋಗ್ಬೋದು ಆರಾಮಾಗಿ. ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ಕಾನ್ಸೆಪ್ಟ್ಗಳು. ನಮ್ಮ ತಿಂಡಿಗಳನ್ನ ನಾವೇ ಆರಾಮಾಗಿ ಬೆಳಗ್ಗೆನೇ ಆರಾಮಾಗಿ 1-2-3 ಚಪಾತಿಗಳನ್ನ ಮಾಡ್ಕೊಂಡು ತಗೊಂಬಿಟ್ರೆ ಜಾಮ್ ಹಾಕ್ಕೊಂಡು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಇದು ನನ್ನ ಕಾನ್ಸೆಪ್ಟ್ಗಳು ಬ್ರೇಕ್ಫಾಸ್ಟು. ಆರಾಮಾಗಿ ನೋಡಿ ಈ ಥರ ಖಾಲಿ ರೋಡಲ್ಲಿ ಹಾಕೊಂಡು ನಿಂತ್ಕೊಂಡು ತಿನ್ಕೊಂಡು ಜೂಯಿ ಅಂತ ಓಡೋದೇನೆ. ಇವಾಗ ಪಯಣ ಮುಂದುವರ್ಸೋಣ, ಇನ್ನು ಹೋಗಬೇಕು. ಸೊ ಬನ್ನಿ, ಈಗ ಸೂಪರ್ ಆಗಿರೋಂಥ ವೆಸ್ಟರ್ನ್ ಘಾಟ್ಸ್ಗಳು ಶುರುವಾಗ್ತವೆ, ಘಾಟ್ಸ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು, ಅದೇನು ಸಡಸಡನ ಆಗಿ ಇಲ್ಲಿ ಅದೆಲ್ಲ ಇದ್ದಿದೆ. ಇನ್ನು ರೈಟ್ ಹೋಗುವ. ಶಿರಡಿ ಘಾಟು ಮತ್ತೆ ಹಾಳಾಗಿದೆ, ರೋಡ್ ಚೆನ್ನಾಗಿ ಮಾಡಿದ್ರು, ಇವಾಗ ಮತ್ತೆ ಮಳೆ ಬಂದು ಎಲ್ಲ ಊಸ್ಟ್ ಆಗಿದೆ. ಅಪ್ಪ ಎಂಥ ಹೆಂಗಾಗಿದೆ ನೋಡಿ ರೋಡ್.
ಸಖತ್ತಾಗಾಳಾಗಿದೆ ರೋಡು. ಈ ಕಡೆ ಬರೋರು ನೋಡ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಅದ್ವಾನ್ ಆಗಿದೆ ಶಿರಡಿ ಘಾಟು. ಅಲ್ಲೊಂದು ಸರಿಯಾಗಿ ಒಂದು ಹಳ್ಳ ಬಿದ್ದಿತ್ತು ಆ ಟರ್ನಿಂಗಲ್ಲಿ. ಆ್ಯಕ್ಚುಲಿ ನಾವು ಬರೋಂಥ ಟರ್ನಿಂಗ್ ಅದು, ಗೊತ್ತಾಗಲ್ಲ ಅಂದರೆ ಸ್ಲೋ ಡೌನ್ ಮಾಡಿಲ್ಲ ಅಂದರೆ ಹೋಗಿ ಇಟ್ಟರೆ ಆಯ್ತು ಅಲ್ಲಿಗೆ ಅಷ್ಟೇ. ಎಂಥ ಹಳ್ಳ ಇತ್ತು ಅಂದರೆ ಸರಿಯಾಗಿ ಹೊಡಿತಿತ್ತು ಮಾತ್ರ, ನಿಧಾನಕ್ಕೆ ಬಿಡಬೇಕು ಘಾಟ್ ಸೆಕ್ಷನ್ಗಳಲ್ಲಿ ಮಾತ್ರ. ಇಲ್ಲಿ ಸ್ಲೋ ಅಲ್ಲಿ ಓಡಿಸೋದು ಉತ್ತಮ. ಯಾರಿಗಳು ಬೇರೆ ಬರ್ತಾ ಇರ್ತವೆ ಮಂಗಳೂರು ಕಡೆಯಿಂದ. ಹೆಂಗೆ ರೋಡು ಡಿಂಕ್ ತಕ ಡಿಂಕ್ ತಕ ಅಂತ ಇದೆ ರೋಡು ನೋಡಿ. ಇಲ್ಲಿ ಹೆಂಗಾಗಿದೆ ಯಪ್ಪ ಶಿರಡಿ ಘಾಟ. ಈ ಸಕಲೇಶ್ಪುರ ಎಂಟ್ರಿ ಆಗಿ ಒಂದು 5 ಕಿಲೋಮೀಟರ್ ರೋಡ್ ಒಂದು ಚೆನ್ನಾಗಿಲ್ಲ ಶಿರಡಿ ಘಾಟಿಗೆ ಬರುವಂಥ ರೋಡ್ ಅದು. ಆಮೇಲೆ ಓಕೆ ಚೆನ್ನಾಗಿದೆ ಎಲ್ಲೆಲ್ಲ ಒಂದೊಂದು ಚೂರು ಅಷ್ಟೇ, ಬಟ್ ಅದಷ್ಟು ಅಷ್ಟಾಗೇನಿಲ್ಲ, ಎಲ್ಲೆಲ್ಲ ಚೆನ್ನಾಗೇ ಇದೆ. ಫೈನಲಿ ವೆಸ್ಟರ್ನ್ ಘಾಟ್ಸಿಗೆ ಸ್ವಾಗತ ಎಲ್ಲರಿಗೂ. ಶಿರಡಿ ಘಾಟಲ್ಲಿ ಈಗ ನಾನಿದ್ದೀನಿ. ಅಯ್ಯಾ ಬಿಟ್ಟುಬಿಡ್ತಾ ಇದೆ ಅಬ್ಬಾ ಶೆಕೆ ಮಾರಯ್ಯ ಶೆಕೆ ಮಾರಯ್ಯ. ಮುಂದೆ ಬಿಟ್ಟುವೆ ನಾವು ನಮ್ಮ ದಕ್ಷಿಣ ಕನ್ನಡಕ್ಕೆ. ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಾಗತ. ಯಾ ನಾನು ಫೈನಲಿ ಏನ ಧರ್ಮಸ್ಥಳಕ್ಕೇನೆ ಹೊರಟಿದ್ದು. ನನ್ನ ಸಂಚಾರ ಧರ್ಮಸ್ಥಳದ ಕಡೆ ನಡೆದಿತ್ತು. ಈಗ ಪುಣ್ಯಕ್ಷೇತ್ರದ ಒಳಗೆ ಬಂದಿದ್ದೀನಿ ಅಂದರೆ ಇನ್ನು ಹೋಗಬೇಕು. ಈ ಒಂದು ಬಾರ್ಡರು ಒಂದು ರೋಡ್ ಏನಿದೆ ಕನೆಕ್ಟಿವಿಟಿ ಇದಕ್ಕೆ ಎಂಟ್ರಿ ಆಗಾಯಿತು. ಟಾಟಿನ್ ಹಿಂಗಿದೆ ಲೈಮ್ ಸೋಡಾ ಕುಡಿಯೋಣ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಹಣ ಒಂದು ಲೈಮ್ ಸೋಡಾ. ಬಟ್ ಹಾಕೋಬೇಕಲ್ಲ ಸೇಫ್ಟಿ. ಡಿಹೈಡ್ರೇಷನ್ ಆಗಿದೆ ಸೊ ಇವಾಗ ಸೋಡಾ ಕುಡಿತಾ ಇದ್ವಿ. ಮಳೆ ಬಂದ್ರೆ ನಿಲ್ಲೋದಿಲ್ಲ, ಬೇಸಿಗೆ ಶುರು ಆದರೆ ಹಿಂಸೆ. ಓಂ ನಮ ಶಿವಾಯ. ಏನು ಕೇಳಿದೆಲ್ಲ ಹಾಕಿದ್ದಾರೆ, ದೀಪೋತ್ಸವ ನಡೀತಾ ಇದೆ ಧರ್ಮಸ್ಥಳದಲ್ಲಿ. ಆ ದೀಪೋತ್ಸವ ನಡೀತಾ ಇದೆ ಧರ್ಮಸ್ಥಳದಲ್ಲಿ. ಇವತ್ತು 3 ಡಿಸೆಂಬರ್ ಕೊನೆಯ ದಿನ. ಇವತ್ತೇ ನಾನು ಕೂಡ ಬಂದಿರೋದು ಆ್ಯಕ್ಚುಲಿ ಕೊನೆ ದಿನ. ಇವತ್ತು ದೀಪೋತ್ಸವದ ಸಡಗರ ಹಾಗೂ ಸಂಭ್ರಮ. ಓಂ ನಮ ಶಿವಾಯ. ಧರ್ಮಸ್ಥಳಕ್ಕೆ ಸ್ವಾಗತ. ಭೀಮನ್ಗೆ ಫಸ್ಟು ಆಶೀರ್ವಾದನ ಪಡ್ಕೋಬೇಕು, ಹಾಗಾಗಿ ಧರ್ಮಸ್ಥಳದ ಭೇಟಿ ಇವತ್ತಾಗಿದೆ. ನಮ ಶಿವಾಯ. ಆಹಾ ಹಬ್ಬ ಹಬ್ಬ ನಡೀತಾ ಇದೆ ರೀ. ಜಾತ್ರೆ ಜಾತ್ರೆ ದೀಪೋತ್ಸವ ಜಾತ್ರೆ. ಫಸ್ಟು ದೇವ್ರ ಕೈ ಮುಗಿಯೋಣ, ದರ್ಶನಕ್ಕೆ ಹೋಗೋಣ, ಬಟ್ ಇವಾಗ ಸದ್ಯಕ್ಕೆ ಇಲ್ಲಿಂದ ಕೈ ಮುಗಿಯೋಣ. ಸಾಯಂಕಾಲ ಬರೋಣ, ಫ್ರೆಶ್ ಅಪ್ ಆಗಿ ನಂತರ ದೇವರ ದರ್ಶನಕ್ಕೆ ಬರೋಣ. ಓಂ ನಮ ಶಿವಾಯ.
ಓಂ ನಮ ಶಿವಾಯ. ಈಗ ನಿಜಾಗ್ಲೂ ನೆಮ್ಮದಿಯ ಉಸಿರನ್ನು ಬಿಟ್ಟೆ ನಾನು. ಹ್ಞೂ, ಖುಷಿ ಆಯಿತು. ನನ್ನ ಸ್ನೇಹಿತನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎರಳಿ ನನ್ನ ಸ್ನೇಹಿತ ಜಗ್ಗು. ಅವನ ಆಫೀಸ್ ಇಲ್ಲೇ ಇರೋದು. ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಅವನಿಗಿನ್ನ ಫೋನ್ ಮಾಡಲಿಲ್ಲ ನಾನು ಬಂದೆ ಅಂತ ಹೇಳಿ. ಫೋನ್ ಮಾಡೋಣ ಅವನಿಗೆ. ಹಲೋ, ಎಲ್ಲಿದ್ದೀಯಾ? ನಿನ್ನ ಆಫೀಸ್ ಎದುರುಗಡೆ ನಿಂತಿದ್ದೀನಿ. ಬರ್ತೀಯ ಒಟ್ಟಿಗೆ? ಹಾ ಸರಿ, ನಾನು ವೇಟ್ ಮಾಡ್ತೀನಿ ಬಾ ಹಾಗಾದ್ರೆ. ಹಾ, ಎಷ್ಟೊತ್ತಿಗೆ ಲಂಚ್ ಬ್ರೇಕು ನಿಂಗೆ? ಓ, 1 o'clock? ಹಾ ಸರಿ, ನಾ ವೇಟ್ ಮಾಡ್ತೀನಿ ಬಾ. ವೇಟ್ ಮಾಡ್ತಾ ಇರ್ತೀನಿ ಬಾ ಇಲ್ಲ. ಹಾ ಓಕೆ. ಹ್ಞೂ ಮಗ, ಇಲ್ಲೇ ನಿಂತಿದ್ದೀನಿ ಎದುರುಗಡೆ. ಸರಿ, ಇನ್ನು 10 minutes ಇದೆ ಅವ್ನು ಲಂಚ್ ಬ್ರೇಕ್ಗೆ, ಬರ್ತಾನೆ, ವೇಟ್ ಮಾಡೋಣ. ಜಗು ಬಂದ, ಜಗು ಬಂದ. ಹಾಯ್ ಹಾಯ್. ಒಂದು 10 minutes ಆಯ್ತು ನೀನು ಕರೆಕ್ಟಾಗಿ ಫೋನ್ ಮಾಡಿದಾಗ ನಾನು ಇಲ್ಲಿ ಬಂದು ನಿಂತೆ. ಒಂದು ಕುಷ್ಕ ಸಿಗುತ್ತೆ ಅಲ್ಲಿ, ರಶ್ ಇದ್ರೆ ಅಲ್ಲಿ ಹೋಗೋದು ಬೇಡ. ನೋಡ್ಕೊಂಡು ಹೋಗುವ. ಓಕೆ, ನಾನು ಹಿಂದೆ ಬಾನಿ. ಹಾಂ ಡನ್. ಇನ್ನು 3 ದಿನ ನಾನು ಜಗ್ಗ ಮನೆಯಲ್ಲೇ ಇರೋದು. ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಜಗ್ಗು, ನನ್ನ ದೋಸ್ತಿ, ನನ್ನ ಕಾಲೇಜಿನ ದೋಸ್ತಿ, ಬಹಳ ಕ್ಲೋಸು ನಾವೆಲ್ಲ. ನಾವು ಅವ್ರ ಫ್ಯಾಮಿಲಿ ಎಲ್ಲರೂ ಪ್ರತಿ ಸಲ ಧರ್ಮಸ್ಥಳಕ್ಕೆ ಬಂದಾಗ್ಲೂ ನಾನು ಇಲ್ಲೇ ಇರ್ತೀನಿ, ಯಾವಾಗಲೂ ಅವ್ರ ಮನೇಲೇ. ಹಾಂ, ಇವಾಗ ನಮ್ಮ ಜಗ್ಗು ಏನೋ ಇಲ್ಲಿ ಕುಷ್ಕ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ನಾನ್ ವೆಜ್ಜಲ್ಲ ಅಪಾರ್ಥ ಮಾಡ್ಕೊಬಿಡಿ, ನಾನ್ ವೆಜ್ಜಲ್ಲ ಮಾರಲ್ಲ ಇಲ್ಲಿ ಹಬ್ಬದ ಟೈಮು. ಇದು ಇದ್ರೊಳಗಡೆ ಎಲ್ಲ ನಾನ್ ವೆಜ್ ಆ್ಯಕ್ಚುಲಿ ಮಾರಂಗಿಲ್ಲ. ಸೊ ವೆಜ್ ಅಂತೆ, ರಶ್ ಇದ್ರೆ ಬೇಡ ಅಂದಿದ್ದಾನೆ, ಇಲ್ಲಾಂದರೆ ತಿನ್ನೋದೇನೆ. ಫಲಮಿ ಫಲಮಿ ಅಂತ ಹೇಳಿ ಇವಾಗ ಜಗ್ಗನ ಫಾಲೋ ಮಾಡ್ತಾ ಇದ್ದೀನಿ. ತಿನ್ಕೊಂಡು ಮನೆಗೆ ಹೋಗೋಣ. ಮನೆಯೆಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿನ ಮನೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಒಂಥರ ಸೊಬಗೆ ಬೇರೆ. ಜಾತ್ರೆಗೆ ರಾತ್ರಿ ಬರೋಣ. ಜಾತ್ರೆಯಲ್ಲಿ ಕುಷ್ಕ ಹಾಕಿದ್ದಾರೆ, ಇಲ್ಲಿಗೆ ತಿನ್ನಕ್ಕೆ ಕರ್ಕೊಬಂದವನೆ. ಓಕೆ, ಟ್ರೈ ಮಾಡೋಣ. ಜಾಗ ಎಲ್ಲಿದೆ ಅಲ್ಲಿ ಕೂತ್ಕೊಳ್ಳೋಣ. ಸೀರಿಯಸ್ಲಿ, ಕುಷ್ಕ ಸೂಪರ್ ಆಗಿತ್ತು. ನಾನು ಬೆಂಗಳೂರಲ್ಲಿ ತಿಂದಿದ್ದೀನಿ ಕುಷ್ಕನ, ಒಂಥರ ನಾನ್ ವೆಜ್ ಫ್ಲೇವರ್ ಹೊಡಿಯುತ್ತೆ, ತಿನ್ನಾಗ ಒಂಥರ ಹಿಂಸೆ ಆಗುತ್ತೆ, ಯಾಕಂದ್ರೆ ನಾನು ವೆಜಿಟೇರಿಯನ್ ಅಲ್ವಾ. ಬಟ್ ಈ ಕುಷ್ಕ ತುಂಬಾ ಚೆನ್ನಾಗಿತ್ತು. ಒಂಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಆಗಲಿ ಏನು ಇರಲಿಲ್ಲ, ಸಕ್ಕತ್ತಾಗಿತ್ತು. ಮಾತ್ರ ಪ್ರತಿ ದೀಪೋತ್ಸವಕ್ಕೂ ಹಾಕ್ತಾರೆ ಇದನ್ನು. ಸೊ ಇವಾಗ ಎಂಡ್ ಆಯಿತು, ಮುಂದಿನ ಸಲ ದೀಪೋತ್ಸವಕ್ಕೆ ಬಂದಾಗ ಈ ಕುಷ್ಕ ರೈಸ್ನ ಟ್ರೈ ಮಾಡೋದೇನು ಮರಿಬೇಡಿ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ಜಗ್ಗು ಮನೆಗೆ ಬಂದಾಯಿತು. ಇನ್ನೊಂದು ಚೂರು ಮುಂದೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಕಾಮಾಗಿ ಏನು ಆ್ಯಕ್ಚುಲಿ ಏನು ಸೌಂಡೇ ಇರಲ್ಲ ನಿಮಗೆ ಗಾಡಿಗಳದು, ಎಲ್ಲ ಒಂಥರ ಕೂಲಾಗಿರುತ್ತೆ. ಪರಿಸರ ತಣ್ಣಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಯ್ ಅಂಕಲ್. ಹಾಯ್. ಹಾಯ್ ಆಂಟಿ. ಅರಮ್ಮ